फ्रेंड्स ಇದು ಅತ್ರಿಪಾಠ ಶಾಲಾ ಮೋಜಿನ ಗಣಿತದ ಸೀರೀಸ್ ಗೆ ಸ್ವಾಗತ ಇದರಲ್ಲಿ ಎರಡು ನಂಬರ್ಸ್ ಗಳು ಮಿಸ್ ಆಗಿದೆ ಈ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಪ್ಲೇಸ್ ನಲ್ಲಿ ಯಾವ ನಂಬರ್ಸ್ ಬರಬೇಕು ಎಂಬುದನ್ನು ನೀವು ಹೇಳಬೇಕು ಈ ಕ್ವೆಶ್ಚನ್ ಅನ್ನ ನಾನು 2017 ನ NTSE ಮ್ಯಾಟ್ ಕ್ವೆಶ್ಚನ್ ಪೇಪರ್ ನಿಂದ ತೆಗೆದುಕೊಂಡಿದ್ದೀನಿ ಇದಕ್ಕೆ ಉತ್ತರಿಸೋದಕ್ಕೆ ನಾನು ಆಪ್ಷನ್ಸ್ ಕೂಡ ಕೊಡ್ತೀನಿ ऑप्शन ए 19372 ऑप्शन बी 17306 ऑप्शन सी 14210 ऑप्शन डी 14156 ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಎಂಬುದನ್ನು ನೀವು 15 ಸೆಕೆಂಡ್ ಒಳಗಡೆ ಹೇಳಬೇಕು ಸೋ ನಿಮ್ಮ ಸಮಯ ಈಗ ಶುರು ಆಗುತ್ತೆ ಸೋ ಯಾವ ಆನ್ಸರ್ ಕರೆಕ್ಟ್ ಅಂತ ಗೊತ್ತಾಯ್ತಾ ಸ್ನೇಹಿತರೆ ನಿಮಗೆ ಅಭಿನಂದನೆಗಳು ಈಗ ಬನ್ನಿ ನೋಡೋಣ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನ ಇದಕ್ಕೆ ಉತ್ತರಿಸುವಾಗ ನಾವು ಸಂಖ್ಯೆಗಳ ನಡುವೆ ಇರುವಂತಹ ರಿಲೇಶನ್ಶಿಪ್ ಏನು ಎಂಬುದನ್ನು ಐಡೆಂಟಿಫೈ ಮಾಡಿಕೊಳ್ಬೇಕು ನಾನು ಮೊದಲಿಗೆ ಈ ಫಸ್ಟ್ ತ್ರೀ ನಂಬರ್ಸನ್ನು ತೆಗೆದುಕೊಂಡು ಆ ಸಂಖ್ಯೆಗಳ ನಡುವೆ ಯಾವ ರೀತಿಯ ರಿಲೇಶನ್ಶಿಪ್ ಇದೆ ಎಂಬುದನ್ನು ಫಸ್ಟ್ ಕಂಡುಕೊಳ್ತೀನಿ ಸೊ ನಾನು ಫಸ್ಟು 18 to 89 to 72 ಈ ನಂಬರ್ಸನ್ನು ತೆಗೆದುಕೊಳ್ತೀನಿ ಇದರಲ್ಲಿರುವಂತಹ ಮಿಡ್ಲ್ ನಂಬರು 289 ಈ 289 ನ ಸ್ಕ್ವೇರ್ ರೂಪದಲ್ಲಿ ಬರೆಯೋದಾದರೆ ಇದನ್ನ 17 ಸ್ಕ್ವೇರ್ ಅಂತ ಬರೀಬಹುದು ಸೊ 17 ಸ್ಕ್ವೇರ್ ಈಸ್ 289 ಆದ್ರಿಂದ ಈ 17 ಸ್ಕ್ವೇರ್ ನ ಲೆಫ್ಟ್ ಅಲ್ಲಿ ಇರುವಂತಹ ನಂಬರ್ 18 ಸೊ ಅದನ್ನ ನಾನು 17+1 ಅಂತ ಬರಿತೀನಿ ಹಾಗೇನೆ 17 ಸ್ಕ್ವೇರ್ ನ ರೈಟ್ ಅಲ್ಲಿ ಇರುವಂತಹ ನಂಬರ್ 272 ನ ನಾನು 289-17 ಅಂತ ಬರಿತೀನಿ ಸೊ 17+1 ಅಂದರೆ 18 ಆಗತ್ತೆ 289-17 ಅಂದರೆ 272 ಆಗತ್ತೆ ಇದೇ ರಿಲೇಷನ್ಶಿಪ್ಪನ್ನು ನಾವೀಗ ನಮ್ಮ ಕ್ವೆಶ್ಚನ್ ಮಾರ್ಕ್ ಇರುವಂತಹ ನಂಬರ್ ಸೆಟ್ಟಿಗೂ ಅಪ್ಲೈ ಮಾಡಬೇಕು ಸೊ 169 ಇದನ್ನು ನಾವು 13 ಸ್ಕ್ವೇರ್ ಅಂತ ಬರೆದುಕೊಳ್ಬೋದು ಸೊ 13 ಸ್ಕ್ವೇರ್ ಈಸ್ 169 ಆದ್ದರಿಂದ 13 ಸ್ಕ್ವೇರ್ನ ಲೆಫ್ಟಲ್ಲಿರುವಂಥ ಸಂಖ್ಯೆಗಳನ್ನು 13+1 ಅಂತನೂ ಇದರ ರೈಟಲ್ಲಿರುವಂಥ ಸಂಖ್ಯೆಗಳನ್ನು 169-13 ಅಂತ ಬರೀಬೇಕು ಸೊ 13+1 ಅಂದರೆ 14:2 13 ಸ್ಕ್ವೇರ್ ಅಂದರೆ 169:2 169-13 ಅಂತಂದರೆ 156 ಆದ್ದರಿಂದ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಪ್ಲೇಸ್ನಲ್ಲಿ ಫಸ್ಟ್ ಕ್ವೆಶ್ಚನ್ ಮಾರ್ಕ್ ಇರುವಂಥಲ್ಲಿ 14 ಅಂತ ಸೆಕೆಂಡ್ ಕ್ವೆಶ್ಚನ್ ಮಾರ್ಕ್ ಇರುವಂಥ ಪ್ಲೇಸ್ನಲ್ಲಿ ನಾವು 156 ಅಂತ ಬರೀಬೇಕು ಸೊ ಆಪ್ಷನ್ ಡಿ 14 and 156 ಈಸ್ ದ ಕರೆಕ್ಟ್ ಆನ್ಸರ್ ಸೊ ಇದೇ ರೀತಿಯ ಇನ್ನೂ ಹೆಚ್ಚಿನ ಗಣಿತದ ಸಮಸ್ಯೆಗಳು ಹಾಗೂ ಒಗಟುಗಳಿಗೆ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು